ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ನಾನು ಕಳೆದ ವ್ಲಾಗ್ನಲ್ಲಿ ಅಂದರೆ ವಂಡರ್ಲಾಗೆ ನಾವು ವಿಸಿಟ್ ಮಾಡಿದ್ದ ವ್ಲಾಗಲ್ಲಿ ತಿಳಿಸಿದ್ದೆ. ವಂಡರ್ಲಾದ ಫುಲ್ ಡೀಟೇಲ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಅಂತ. ಸೊ ಇವತ್ತು ನಾನು ಇನ್ ಡೀಟೇಲಾಗಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ವಂಡರ್ಲಾ ಲೆಫ್ಟ್ ರೈಟ್ ಟರ್ನ್ ಅಂತ ಇದೆ. ಬ್ಯಾಂಗ್ಳೂರಿಂದ ಬರೋದಾದರೆ ರೈಟ್ ಟರ್ನ್, ಮೈಸೂರು ಕಡೆಯಿಂದ ಬರೋದಾದರೆ ಲೆಫ್ಟ್ ಟರ್ನ್. ನಿಮಗೆ ಅಲ್ಲಲ್ಲೇ ಸೈನ್ ಬೋರ್ಡ್ಗಳು ಸಿಗುತ್ತೆ, ಏನೂ ತೊಂದರೆ ಆಗೋದಿಲ್ಲ, ಬರ್ಬೋದು. ನೀವು ಕಾರಲ್ಲಿ ಬರಬೇಕು ಅಂತಲೇ ಇಲ್ಲ, ನಿಮಗೆ ಮೆಜೆಸ್ಟಿಕ್ಕಿಂದ ಕೂಡ ವಂಡರ್ಲಾ ಎಕ್ಸ್ಕ್ಲೂಸಿವ್ ಬಸ್ ಸಿಗುತ್ತೆ, ಹಾಗೆ ಬಿಡದಿಯಿಂದ ಕೂಡ ಫ್ರೀ ಬಸ್ಗಳು ಸಿಗುತ್ತೆ ವಂಡರ್ಲಾ ಅವ್ರದ್ದು. ಸೊ ಈ ರೋಡಲ್ಲಿ ನಾವು ಇಂಟೀರಿಯರ್ ಹೋಗಬೇಕು. ಅಲ್ಲಿ ಕೆಲವು ಬಟ್ಟೆ ಅಂಗಡಿಗಳು ನೋಡಿದ್ರಲ್ಲ, ಅದು ಯಾವುದು ಅಂದರೆ, ವಂಡರ್ಲಾ ಒಳಗಡೆ ನೀವು ಕಾಟನ್ ಬಟ್ಟೆಗಳನ್ನ ಹಾಕ್ಕೊಂಡು ನೀರಲ್ಲಿ ಇಳಿಯೋ ಹಾಗಿಲ್ಲ. ಸೊ ನೈಲಾನ್ ಅಥವಾ ಸಿಂಥೆಟಿಕ್ನ ಯೂಸ್ ಮಾಡಬೇಕು. ಅಂಥದ್ದು ಇದ್ದರೆ ನಿಮ್ಮ ಹತ್ರ ತೊಗೊಂಡು ಬನ್ನಿ, ಇಲ್ಲ ಅನ್ನೋ ಹಾಗಿದ್ರೆ ಆ ಶಾಪ್ಗಳಲ್ಲಿ ತೊಗೊಂಡು ಬನ್ನಿ ಬರಬೇಕಾದ್ರೆ. ಯಾಕಂದರೆ ವಂಡರ್ಲಾ ಒಳಗಡೆ ಕೂಡ ಸಿಗುತ್ತೆ, ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆದಮೇಲೂ ಕೂಡ ತುಂಬ ದೂರ ಹೋಗಬೇಕು. ಹೇಳ್ದಾಗೆ ಬಸ್ ಫೆಸಿಲಿಟಿ ಇದೆ. ಟಿಕೆಟ್ ಫೇರ್ಸ್ ಎಲ್ಲ ಏನಾಗುತ್ತೆ ಅದನ್ನು ತಿಳ್ಕೊಳ್ಳೋ ಮುಂಚೆ, ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹೆಚ್ಚು ಜನಕ್ಕೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದು ವಂಡರ್ಲಾ ಫ್ರಂಟ್ ವ್ಯೂ, ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ರಿಲ್ಯಾಕ್ಸ್ ಮಾಡೋದಕ್ಕೆ. ಓಪನಿಂಗ್ ಬಂದು 11 o'clock ಸಿಕ್ಸ್ ಆರ್ 7, ಅದು ವೀಕ್ ಡೇಸ್ ಆದರೆ 6, ವೀಕೆಂಡ್ಸ್ ಆದರೆ 7. ಇದು ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ಇಲ್ಲಿ ಫೋಟೋಸ್ ಎಲ್ಲ ತೆಗೆದುಕೊಳ್ಬೋದು. ಇನ್ನು ಚೇಂಜಿಂಗ್ ರೂಮ್ ಎಲ್ಲ ಒಳಗಡೆ ಇದೆ. ಟಿಕೆಟ್ ಫೇರ್ ಬಂದು ಓಪನಿಂಗ್ ಎಷ್ಟು ಗಂಟೆಗೆ ಏನು ಕಂಡೀಷನ್ಸ್ ಎಲ್ಲನೂ ಕೂಡ ನಾನು ನಿಮಗೆ ಆ ವಂಡರ್ಲಾದು ವೆಬ್ಸೈಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು, ಪೂರಾ ಡೀಟೇಲ್ ಸಿಗುತ್ತೆ. ಇದು ವೀಕೆಂಡ್ ಫೇರ್ ಇವತ್ತು ಎಷ್ಟಿತ್ತು ಅಂದರೆ 1182 ಪ್ಲಸ್ GST 18%. ಅದು ಫಾಸ್ಟ್ ಟ್ರ್ಯಾಕ್ ಅಂತ ಇರುತ್ತೆ, ನಾರ್ಮಲ್ ಅಂತ ಒಂದಿರುತ್ತೆ. ಫಾಸ್ಟ್ ಟ್ರ್ಯಾಕ್ ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಒಳಗಡೆ ಆಟಕ್ಕೆ ಹೋದಾಗ ಅಲ್ಲಿ 2 ಲೈನ್ ಇರುತ್ತೆ, ಒಂದು ನಾರ್ಮಲ್ದು ಒಂದು ಫಾಸ್ಟ್ ಟ್ರ್ಯಾಕ್ದು. ಫಾಸ್ಟ್ ಟ್ರ್ಯಾಕ್ದು ತೊಗೊಂಡಿದ್ರೆ ನೀವು ಬೇಗ ಬಿಡ್ತಾರೆ ಒಳಗಡೆ. ಸೊ ಮಕ್ಕಳಿಗೆ ಕೂಡ ಏನೇನು ಫೇರ್ ಅನ್ನೋದು ಕೂಡ ನಿಮಗೆ ಆ ವೆಬ್ಸೈಟಲ್ಲಿ ಎಲ್ಲ ಸಿಗುತ್ತೆ. ನನ್ನ ಮಗಳಿಗೂ ಕೂಡ ಟಿಕೆಟ್ ಇತ್ತು, 1115 ಆಯಿತು ಇನ್ ವಿತ್ ಟ್ಯಾಕ್ಸ್. ನಮ್ಮದು ವಿತ್ ಟ್ಯಾಕ್ಸ್ ಎಷ್ಟಾಯಿತು, 1394.76 ವಿತ್ ಟ್ಯಾಕ್ಸ್. ಇದು ವೀಕೆಂಡ್ ರೇಟ್. ನಿಮಗೆ ಎಲ್ಲನೂ ಡೀಟೇಲ್ ಆ ವೆಬ್ಸೈಟಲ್ಲಿ ಸಿಗುತ್ತೆ. ಈಗ ನಾನು ಒಳಗಡೆ ಎಂಟ್ರಿ ಆದಮೇಲೆ ರೈಟ್ ಸೈಡಲ್ಲಿ ಲಾಕರ್ಸ್ ರೂಮ್, ಟಾಯ್ಲೆಟ್ ರೂಮ್, ಚೇಂಜಿಂಗ್ ರೂಮ್ ಎಲ್ಲ ತೋರಿಸ್ತಾ ಇದ್ದೀನಿ. ಅದ್ರ ಪಕ್ಕ ಬಟ್ಟೆ ಅಂಗಡಿ ಇದೆ, ಕಾಫಿ ಶಾಪ್ ಇದೆ, ಫುಡ್ ಎಲ್ಲ ಅಲೋ ಮಾಡಲ್ಲ. ಇದೇನು ಗೊತ್ತಾಯ್ತಾ, ನಾವು ರೋಡಲ್ಲಿ ಹೋಗಬೇಕಾದ್ರೆ ಮೈಸೂರು ಬ್ಯಾಂಗ್ಳೂರು ರೋಡಲ್ಲಿ ಇದು ಕಾಣುತ್ತಲ್ಲ, ಸೇಮ್ ಟವರ್. ಈಗ ಕೆಲವೊಂದು ಗೇಮ್ಸ್ನ ತೋರಿಸ್ತಾ ಇದ್ದೀನಿ, ಹೆಸರು ಆದರೆ ತೋರಿಸ್ತಾ ಇದ್ದೀನಿ, ಇಲ್ಲ ಅಂದರೆ ಗೇಮ್ ಡೈರೆಕ್ಟಾಗಿ ತೋರಿಸ್ತೀನಿ. ಇದು ಮೈಸೂರಲ್ಲಿ ಬ್ರೇಕ್ ಡ್ಯಾನ್ಸ್ ಅವ್ರ ಡಿಸ್ಕೋ ಡ್ಯಾನ್ಸ್ ಅಂತ ಏನೋ ಇದೆ ಇದ್ರ ಹೆಸರು, ಆ ಥರದ್ದು ಗೇಮ್ ಇದು. ನೆಕ್ಸ್ಟ್ ಇದು ನಾವು 3 ಜನ ಒಂದ್ಸಾರಿ ಆಡಿದ್ವಿ. ಸಾನುಗೆ ಎಷ್ಟು ಇಷ್ಟ ಆಯಿತು ಅಂದರೆ, ನಮ್ದು ಆದಮೇಲೆ ಇನ್ನೊಂದ್ಸರಿ ನಾನು ಆಡಬೇಕು ಅಂದ್ಲು. ಅವಾಗ ರಾಜೇಶ್ ಕಸಿನ್ ಅವ್ರು ಆಡೋದಕ್ಕೆ ಹೋಗಿದ್ರು, ಸೊ ಅವ್ರ ಜೊತೆ ಇನ್ನೊಂದ್ಸರಿ ಹೋಗಿ ಆಡಿದ್ದಾಳೆ. ಎಷ್ಟು ಮೇಲ್ ತನಕ ಹೋಗಿತ್ತು ಅಂದರೆ, ವಂಡರ್ಲಾದ ವ್ಯೂ ನೋಡ್ಬೋದು, ಫುಲ್ ವ್ಯೂ. 3 ಸರಿ 4 ಸರಿನೋ ಕ್ಲಾಕ್ ವೈಸ್ ತಿರುಗುತ್ತೆ, ನೆಕ್ಸ್ಟ್ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಅವ್ರಿಗೇನು ಭಯನೇ ಆಗಲಿಲ್ಲ, ಎಂಜಾಯ್ ಮಾಡ್ಕೊಂಡು ಅಮ್ಮ ನಾನು ಇನ್ನೊಂದ್ಸರಿ ಹೋಗಬೇಕು ಅಂತ 2-2 ಸರಿ ಹೋಗಿದ್ದಾಳೆ ನೋಡಿ. ಮಾತ್ರ ಮೇಲ್ಗಡೆಯಿಂದ ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಫುಲ್ ಕವರ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ವ್ಯೂ. ಇನ್ನೊಂದು ಹೇಳಬೇಕಿತ್ತು ನಾನು, ನೀವು ವಂಡರ್ಲಾಗೆ ಹೋಗಬೇಕಾದ್ರೆ ದುಡ್ಡು ಇಟ್ಕೊಳ್ಬೇಕಾಗತ್ತೆ ಪರ್ಸಲ್ಲಿ ಅಥವಾ ನಿಮ್ಮ ಜೋಬಲ್ಲಿ, ಮೊಬೈಲ್ ಇಟ್ಕೊಳ್ಬೇಕಾಗತ್ತೆ. ಅದನ್ನು ನೀವು ಅಲ್ಲಲ್ಲಿ ಯೂಸ್ ಮಾಡಬೇಕು ಅನ್ನೋ ಹಾಗಿದ್ರೆ ಒಂದು ಜಿಪ್ ಲಾಕ್ ಕವರ್ನ ತೊಗೊಂಡೋಗಿ, ಅದರಲ್ಲಿ ದುಡ್ಡು ಮೊಬೈಲ್ನ ಎರಡೂ ಇಟ್ಕೊಂಡು ನೀವು ನೀರಲ್ಲಿ ಆರಾಮ್ಸೆ ಆಟಾಡ್ಬೋದು. ಇಲ್ಲ ಅಂದರೆ ನೀರಲ್ಲಿ ಇಳಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಮೊಬೈಲ್ ಒದ್ದೆ ಆಗುತ್ತೆ, ಇನ್ನು ದುಡ್ಡೆಲ್ಲ ಒದ್ದೆ ಆಗುತ್ತೆ ಅಂತ. ಹಾಗಾಗಿ ಒಂದು ಜಿಪ್ ಲಾಕ್ ಕವರ್ನ ಮರೀದೇ ತೊಗೊಂಡೋಗಿ. ಇದು ಸಮ್ ರೋಪ್ ಅಂತ ಏನೋ ಹೇಳಿದ್ರು, ಆ ಟವರ್ ತನಕ ಹೋಗಿಬಿಟ್ಟು ಅಲ್ಲಿಂದ ಫಾಸ್ಟಾಗಿ ಕೆಳಗಡೆ ಬರುತ್ತೆ. ನಾನು ಹತ್ತೋ ಮುಂಚೆ ಇದನ್ನು ವಿಡಿಯೋ ಮಾಡಿದ್ದು, ನಾವು ಕೂತ್ಕೊಂಡ ಮೇಲೆ ಬೇರೆಯೇ ವಿಡಿಯೋ ಮಾಡಿದ್ದೀನಿ. ಇದು ಕೂಡ ಸಾನುಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಅಮ್ಮ ಇಷ್ಟೇನಾ, ಹಾಗೇ ಹೋಯ್ತಾ, ಇನ್ನೊಂದ್ಸಾರಿ ಹೋಗಬೇಕು ಅಂದ್ಲು. ಅಲ್ಲಿ ಒಂದು ಗೇಮ್ನ ನೀವು ಇನ್ನೊಂದ್ಸಾರಿ ಆಡ್ಬೋದು, ಯಾವಾಗ ಅಂದರೆ ಇನ್ನು 1/2 hour ಅಥವಾ 1 hour ಬಿಟ್ಟು, ಇಲ್ಲ ಅಂದರೆ ರಶ್ ಇಲ್ಲ ಅಂದರೆ ಇನ್ನೊಂದ್ಸಾರಿ ಆಡ್ಬೋದು, ಇಲ್ಲ ಅಂದರೆ ಇನ್ನೊಂದ್ಸಾರಿ ಕ್ಯೂವಲ್ಲಿ ನಿಂತ್ಕೊಂಡು ಎಲ್ಲರದು ಆದಮೇಲೆ ನೀವು ಇನ್ನೊಂದ್ಸಾರಿ ಆಡಬೇಕಾಗತ್ತೆ. ಈಗ ನೋಡಿ ಫಾಸ್ಟಾಗಿ ಬಂತು ಅಲ್ವಾ, ಈಗ ನಾವು ಕೂತ್ಕೊಳ್ತೀವಿ.
ಅವಳಿಗೆ ನೀರಲ್ಲಿ ಆಡೋದಕ್ಕೆ ಭಯ ಇತ್ತು, ಬಟ್ ಬೇರೆ ಇನ್ಯಾವುದಕ್ಕೂ ಹೆದರ್ಕೊಂಡಿಲ್ಲ ಅವಳು. ನನಗೇನೆ ಒಂದೊಂದು ಸಾರಿ ಇದಕ್ಕೆ ಹೋಗಬೇಕಾ ಅನ್ನಿಸ್ತಾ ಇತ್ತು, ಬಟ್ ಅವಳಂತೂ ಫುಲ್ ಎಂಜಾಯ್ ಮಾಡಿದ್ಲು. ನೋಡಿ, ಮೇಲೆ ಹೋದ್ಮೇಲೆ ತೆಗ್ದಿರೋ ವ್ಯೂ ಇದರಲ್ಲೂ ಕೂಡ ಫುಲ್ ಕಾಣುತ್ತೆ, ನಿಮ್ಮ ವಂಡರ್ಲಾ ಆ ಕಡೆ ಈ ಕಡೆ ನೋಡ್ಬೋದು. ಅಷ್ಟೊಂದು ಫಾಸ್ಟಾಗೇನು ಬರೋದಿಲ್ಲ, ಸ್ಲೋ ಆಗೇ ಬರುತ್ತೆ, ಅಂಥದ್ದೇನು ಭಯ ಪಡ್ಕೊಳ್ಳೋ ಅಂಥದ್ದಿಲ್ಲ. ಇಷ್ಟೇ ಆಗೋಯ್ತು. ಇದಂತೂ ನಾವು ಎರಡು ಸಾರಿ ಹೋಗಿ ನೋಡಿದ್ವಿ, ತುಂಬಾ ರಶ್ ಇತ್ತು. ಅದಕ್ಕೆ ಇದಕ್ಕೊಂದಕ್ಕೆ ನಿಂತ್ಕೊಂಡ್ರೆ ಅರ್ಧ ಮುಕ್ಕಾಲು ಗಂಟೆ ಆಗ್ತಾಯಿತ್ತು ಅಂದ್ಬಿಟ್ಟು ನಾವು ಇದನ್ನು ಅವಾಯ್ಡ್ ಮಾಡಿಬಿಟ್ವಿ. ಆಡೋದಕ್ಕೆ ಆಗಲಿಲ್ಲ, ಬಟ್ ಇದು ಚೆನ್ನಾಗಿರುತ್ತೆ. ಈಗ ಕೆಲವೊಂದು ಥ್ರಿಲ್ಲಿಂಗ್ ಗೇಮ್ಸ್ನ ತೋರಿಸ್ತಾ ಇದ್ದೀನಿ. ನಾನಂತೂ ಇದನ್ನು ಆಡಿಲ್ಲ. ಏನು ಅನ್ನಿಸ್ತಾ ಇದ್ದಾನೆ ಹೇಳಿ, ನೋಡಿದ ತಕ್ಷಣ ನನಗಂತೂ ಬಟ್ಟೆ ಹಿಂಡ್ದಂಗೆ ಆಗ್ತಾ ಇದೆ ಆ ಕಡೆಯಿಂದ ಈ ಕಡೆಯಿಂದ. ಮೈ ಗಾಡ್, ನೋಡಿಬಿಟ್ಟೆ ಸುಸ್ತಾಗೋಯ್ತು ನನಗೆ. ಇದು ನೆಕ್ಸ್ಟ್, ನಾನು ಇದೀಗ ಕ್ಯೂವಲ್ಲಿ ನಿಂತಿದ್ದೆ. ಸರಿ, ಕ್ಯೂವಲ್ಲಿ ನಿಂತ್ಕೊಂಡು ನೋಡೋಣ ಹೇಗೆ ಆಡ್ತಾ ಇದ್ದಾರೆ ಅಂತ. ನೋಡಿದ್ರೆ ಏನು ಫಾಸ್ಟಾಗಿ ಮಿಲ್ಕ್ ಶೇಕ್ ಮಾಡ್ತಾರೆ ನೋಡಿ, ಆ ಥರ ಶೇಕ್ 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 ಆಗ್ತಾ ಇತ್ತು. ಮೈ ಗಾಡ್, ಇದು ಓಕೆ. ಇದಕ್ಕೇನು ಟೆನ್ಷನ್ ಇಲ್ಲ, ಆಡ್ಬೋದು ಆರಾಮ್ಸೆ. ಕಾರ್ ಡ್ಯಾಶ್, ಡ್ಯಾಶಿಂಗ್ ಕಾರ್ ನನ್ನ ಮಗಳಿಗೆ ಇದು ತುಂಬಾ ಇಷ್ಟ. ಅವಳೊಬ್ಳಿಗೆ ಬಿಡೋದಿಲ್ಲ ಅಂದ್ಬಿಟ್ಟು ನನ್ನನ್ನು ಪಕ್ಕ ಕೂರಿಸಿದ್ರು. ಅವಳು ನನಗೆ ಸ್ಟೇರಿಂಗ್ ಕೊಡ್ತಾನೇ ಇಲ್ಲ, ಅಲ್ಲಲ್ಲೇ ಅಲ್ಲಲ್ಲೇ ತಿರುಗಿಸಿ 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 ನನಗೆ ಡಿಕ್ಕಿ ಹೊಡೆದು 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 ಇರ್ತಾ ಇದ್ರು ಎಲ್ಲರೂ. ಕೊನೆಯಲ್ಲಿ ನಾನು ನಾನು ಓಡಿಸ್ತೀನಿ ಕೊಡು ಅಂದ್ಬಿಟ್ಟು ನಾನು ಈಸ್ಕೊಂಡು ನಾನೇ ಓಡಿಸ್ತೆ. ಆ್ಯಕ್ಚುಲಿ ಇದು ನಾವೇ ಓಡಿಸುವಂಥದ್ದು, ನಾವು ಆರಾಮ್ಸೆ ಕಾರ್ ಹೇಗೆ ಓಡಿಸ್ತೀವಿ ಹಾಗೆ ಓಡಿಸ್ಬೇಕು. ಆದರೆ ಸ್ವಲ್ಪ ಸ್ಟೇರಿಂಗ್ನ ಜಾಸ್ತಿ ತಿರುಗಿಸ್ಬೇಕು. ನನ್ನ ಮಗಳು ಕೊಡ್ತಾನೇ ಇರಲಿಲ್ಲ, ಅಳ್ತಾ ಇದ್ಲು ನೀನೇ ಓಡಿಸ್ತಿದ್ಯಾ ಅಂತ. ನೆಕ್ಸ್ಟ್ ಇದು ನೋಡಿ, ನಮ್ಮ ಮನೆಯವರು ಬಾಯ್ದು ಕೂತ್ಕೊಳ್ಳೋಣ ಅಂದರು, ಸರಿರಿ ನೋಡೋಣ ಇದನ್ನು ಹೆಂಗಿರುತ್ತೆ ಅಂದ್ಬಿಟ್ಟು ನೋಡಿದ್ರೆ ಅವಳೆ ಮಿಕ್ಸಿಗೆ ಹಾಕಿ ರುಬ್ಬಿದಂಗಿತ್ತು. ರಾಜೇಶ್ಗೂ ಆಗೋದಿಲ್ಲ ಇಂಥ ಆಟಗಳು, ಅವ್ರಿಗೂ ಗೊತ್ತಿರಲಿಲ್ಲ. ನೋಡೋಣ ಅಂತ ನಿಂತ್ಕೊಂಡ್ರೆ ನಾನಂತೂ ಹೋಗ್ತಾ ಇರಲಿಲ್ಲಪ್ಪ, ನಂಗೆ ವಾಮಿಟ್ ಆಗಿಬಿಡ್ತಿತ್ತು ಅಂತಿದ್ರು. ಇದನ್ನು ನಾನು ಆಡಲಿಲ್ಲ. ನಾನು ನೆಕ್ಸ್ಟ್ ಒಂದು ತೋರಿಸ್ತೀನಿ ನೋಡಿ, ಅದು ಹಾಗೇನೆ ಸೇಮ್ ಇದೇ ಥರ ಮಿಕ್ಸಿಗೆ ಹಾಕಿ ರುಬ್ಬಿದಂಗಿತ್ತು. ಇಂಥ ತುಂಬ ಗೇಮ್ಸ್ ಇತ್ತು ಆಡೋರ್ಗಾದ್ರೆ ಹಬ್ಬ ವಂಡರ್ಲಾಗ್ ಬಂದಾಗ. ಇದೇನೋ ರೀಕಾಯಿಲ್ ಅಂತೆ, ಅಷ್ಟು ಮೇಲೆ ಹೋಗಿ ಫಾಸ್ಟಾಗಿ ಹೋಗಿ ಒಂದು ಸರ್ಕಲ್ ಸುತ್ಕೊಂಡು ಬರ್ತಾ ಇತ್ತು. ಇದನ್ನೆಲ್ಲ ಆಡೋರಿಗೆ ತುಂಬಾ ಎಂಜಾಯ್ ಮಾಡ್ಬೋದು, ಬಟ್ ಸ್ಟಿಲ್ಲು ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ. ತುಂಬ ಕ್ಯೂ ಇರುತ್ತೆ, ತುಂಬ ರಶ್ ಇರುತ್ತೆ ಎಲ್ಲ ಕಡೆಯೂ, ಅದರದಾಗಂತೆ ನಿಂತ್ಕೊಳ್ಬೇಕು ಒಂದೊಂದು ಕಡೆಯೂ. ಸೊ ನಾವು ಹೋಗಿದ್ದು ವೀಕೆಂಡು, ತುಂಬ ಜನ ಇದ್ದರು. ವೀಕ್ ಡೇಸ್ ಹೋಗಿ ನಿಮಗೆ ಸ್ವಲ್ಪ ಫ್ರೀ ಸಿಗುತ್ತೆ, ಎಲ್ಲೇ ವಾಟರಲ್ಲೂ ಅಷ್ಟೇ ಈ ಥರ ದೋಸಲ್ಲೂ ಅಷ್ಟೇ. ಇದು ಸೇಮ್ ಉಯ್ಯಾಲೆ ಥರನೇ ಇತ್ತು, ಬಟ್ ಸ್ವಲ್ಪ ಸುಸ್ತಾಗಿ ಈಗ ಹೊಟ್ಟೆ ಹಸಿಯಕ್ಕೆ ಶುರು ಆಗಿಬಿಟ್ಟಿತ್ತು, ಊಟ ಮಾಡೋದಕ್ಕೆ ಬಂದಿದ್ದೀವಿ. ಇಂತಹ ಇನ್ನೂ ಒಂದು 3-4 ಇರ್ಬೋದೇನೋ ಹೋಟೆಲ್ಸು. ನೀವು ಆಚೆ ಫುಡ್ ಏನೂ ತೊಗೊಂಡು ಬರೋಂಗಿಲ್ಲ, ಇಲ್ಲಿಂದನೇ ತಿನ್ನಬೇಕು. ಹಾಗಾಗಿ ನೀವು ಬಿಸ್ಕೆಟ್ಸ್ ಆಗಲಿ ಸ್ನ್ಯಾಕ್ಸ್ ಆದರೆ ಏನೂ ತರಬೇಡಿ, ಎಲ್ಲನೂ ಆಚೆನೇ ಈಸ್ ಇಟ್ಕೊಂಡು ಬಿಡ್ತಾರೆ. ಈಗ
ನಾನು ಬರೀ ವಾಟರ್ ಗೇಮ್ಸ್ನ ತೋರಿಸ್ತಾ ಇದ್ದೀನಿ, ಫುಲ್ಲು ವಾಟರ್ ಗೇಮ್ ಏನೇನಿದೆಯೋ ಅದನ್ನೆಲ್ಲನೂ ಮೇ ಬಿ ಒನ್ ಆರ್ ಟೂ ನಾನು ಮಿಸ್ ಮಾಡಿರ್ಬೋದು. ಬಟ್ ನಾವು ಯಾವ್ದ್ಯಾವ್ದು ಆಡಿದೀವೋ, ಯಾವ್ದಾವ್ದು ಕಾಣಿಸ್ತೋ ನನಗೆ ಎಲ್ಲಾನು ತೋರಿಸ್ತಾ ಇದ್ದೀನಿ. ಎಂಜಾಯ್. ಏ ಪಾಪಾ, ಇದು ದೇವ್ ಪೂಲ್. ನನ್ನ ವಂಡರ್ಲಾ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಇಷ್ಟ ಆಗಿದ್ದು, ತುಂಬ ಎಂಜಾಯ್ ಮಾಡಿದ್ದು ಅಂದರೆ ಈ ವೇವ್ ಪೂಲ್. ಯಾಕಂದರೆ ಸಮುದ್ರದ ಕಡೆನೇ ಕುತ್ಕೊಂಡಿದ್ದೀನೇನೋ, ಸಮುದ್ರದ ನೀರಲ್ಲಿ ಕುತ್ಕೊಂಡಿದ್ದೀನೇನೋ ಅಂತ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ವೇವ್ಸ್ಗಳು ಬರ್ತಾ ಇತ್ತು. ನಾನು ತುಂಬ ಎಂಜಾಯ್ ಮಾಡಿದ್ಲು. ಇದು ನನ್ನ ಫೇವ್ರೆಟ್ ಒನ್.
ಸಾನು. ಧರಿಗೆ ರೇ ಧರಿಗೆ ಹೇ ಗಾಯ್ಸ್, ಎಲ್ಲ ಗೇಮ್ಸು ನೋಡಿದ್ರಲ್ವಾ? ವಾಟರ್ ಗೇಮ್, ಕಿಡ್ಸ್ ಗೇಮ್, ನಾರ್ಮಲಾಗಿ ನಾವು ಆಡುವಂಥ ಗೇಮ್, ಅದು ಬಿಟ್ಟು ಥ್ರಿಲ್ಲಿಂಗ್ ಗೇಮ್. ಕೆಲವೊಬ್ಬರು ಅದನ್ನು ಆಡ್ತಾರೆ, ಆಡಲ್ಲ ಅಂತ ಅಲ್ಲ, ಬಟ್ ನನಗಂತೂ ಅದು ನೋಡಿದ್ರೇ ತಲೆ ಸುತ್ತೋ ಥರ ಆಗ್ತಾಯಿತ್ತು. ಅಂಥ ಗೇಮ್ಗಳಿತ್ತು, ಅದನ್ನೆಲ್ಲ ನಾನು ಆಡಿಲ್ಲ. ಓಕೆ ಸಾರ್ಟ್ ಅನ್ನೋ ಅದನ್ನ ಮಾತ್ರ ಆಡಿದೆ. ಇದು ಯಾವುದು ಅಂದರೆ, ಇದು ಅದರಲ್ಲಿ ನಿಮ್ಮ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಇದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಆಟಾಡಬೇಕು. ಅಲ್ಲಿ ಏನು ಗೊಂಬೆಗಳು ಇಟ್ಟಿರ್ತಾರೋ ಅದನ್ನು ವಿನ್ ಆಗ್ಬೋದು. ಆ ಬಾಲ್ನ ಆ ಬಾಸ್ಕೆಟ್ ಒಳಗಡೆ ಹಾಕಬೇಕು. ಜಸ್ಟ್ ಮಿಸ್ ಆಗ್ತಾಯಿತ್ತು, ಸಿಗಲೇ ಇಲ್ಲ. ನನ್ನ ಮೈದುನ ಆಡಿದ್ರು, ಅವ್ರಿಗೆ ಸಿಕ್ತು. ಸೊ ಇಂಥ ಹಲವಾರು ಗೇಮ್ಸ್ಗಳಿದೆ, ಅದನ್ನೆಲ್ಲನೂ ಕೂಡ ನೀವು ಒನ್ಸ್ ಇನ್ ಅ ವೈಲ್ ಆಡ್ಬೋದು, ಎಂಜಾಯ್ ಮಾಡ್ಬೋದು. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಂಡರ್ಲಾ ಇಷ್ಟ ಆಯಿತು. ಮಾರ್ನಿಂಗ್ 11 ಸಂಜೆ 6 ತನಕ ಎಂಜಾಯ್ ಮಾಡ್ಬೋದು. ಪ್ರಿಫರೇಬಲಿ ವೀಕ್ ಡೇಸ್ ಹೋಗಿ, ಜನ ಕಡಿಮೆ ಇರ್ತಾರೆ, ಆಟಗಳಿಗೆ ಕ್ಯೂ ಕೂಡ ಕಡಿಮೆ ಇರುತ್ತೆ, ತುಂಬ ಎಂಜಾಯ್ ಮಾಡ್ಬೋದು. ಇಲ್ಲಾಂದರೆ ಕ್ಯೂವಲ್ಲಿ ನಿಂತ್ಕೊಂಡೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ತಿಳಿಸ್ಬೇಕು. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಅಂಟಿಲ್ ದೆನ್, ಬಾಯ್ ಬಾಯ್.